ಆಗಸ್ಟ್ 15ನೇ ತಾರೀಕು ಕಾಂಗ್ರೆಸ್ ಒಂದು ಸ್ವತಂತ್ರ ನಡಿಗೆಯನ್ನು ಮಾಡ್ತಾ ಇರುವಂಥದ್ದು. ಏನೇನಿದೆ ಸರ್ ಅವತ್ತು? ಅವತ್ತು ನಮ್ಮ ದೇಶದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ AICC ಅಧ್ಯಕ್ಷರ ಒಂದು ಆದೇಶದ ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಎಲ್ಲ ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಇವೆಂಟ್, ರಾಜಕೀಯ ಒಂದು ಇಲ್ಲ ಇದರಲ್ಲಿ. ಎಲ್ಲ ವರ್ಗದ ಜನಾಂಗಗಳನ್ನು ಸೇರಿಸಿ ಸ್ಟೂಡೆಂಟ್ಸಿಂದ ಹಿಡಿದು ವಯೋವೃದ್ಧರವರೆಗೂ ಯಾರ ಕೈಯಲ್ಲೆಲ್ಲ ಶಕ್ತಿ ಇದೆ ಅವರಾಗೆ ಎಲ್ಲ ಬಂದು ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲಿಂದ ಹಿಡಿದು ಇಲ್ಲಿ ನ್ಯಾಷನಲ್ ಕಾಲೇಜ್ವರೆಗೂ ಒಂದು ಪಾದಯಾತ್ರೆ ಮಾಡಿ ಹೆಚ್ಚು ಕಮ್ಮಿ 1 ಲಕ್ಷಕ್ಕೂ ಮೇಲೆ ಜನ ಬರೋ ಒಂದು ನಿರೀಕ್ಷೆ ಇದೆ. ಆಗಲೇ 80,000 ರಿಜಿಸ್ಟ್ರೇಷನ್ಸ್ ಆಗಿದೆ ನಮಗೆ ಆನ್ಲೈನಲ್ಲಿ, ಅವರಾಗವರೇ ಮಾಡಿರೋವಂಥದ್ದು. ಅದು ಬಿಟ್ಟು ಇನ್ನು ನಾವು ಸಂಘ ಸಂಸ್ಥೆಗಳು ಸ್ಕೂಲು ಕಾಲೇಜು ಎಲ್ಲರನ್ನೂ ಹೋಗಿ ಭೇಟಿ ಮಾಡಿದ್ದೀವಿ. ಅಲ್ಲಿಂದ ಎಲ್ಲ ರೀತಿಯಾದ ಒಂದು ನಮ್ಮ ದೇಶಕ್ಕೆ ಮತ್ತು ಸ್ವಾತಂತ್ರ್ಯ ತಂದುಕೊಟ್ಟ ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಅಂತ ಎಲ್ಲ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಗೌರವ ಸಲ್ಲಿಸಬೇಕೋ ಆ ರೀತಿಯಲ್ಲಿ ಒಂದು ಭಾಳ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಪಾದಯಾತ್ರೆಯಲ್ಲಿ ಬಂದು ಕಡೆಗೆ ಅದು ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಅದು ಕಲ್ಮಿನೇಟ್ ಮಾಡಿ ಮುಗಿಸಿ ಅಲ್ಲಿ ಸಂಜೆ ಒಂದು ಕಲ್ಚರಲ್ ಇವೆಂಟ್ ಇರ್ತದೆ, ಸಾಂಸ್ಕೃತಿಕ ಇದೆಲ್ಲ ಇರ್ತದೆ, ಹಾಡು ಮತ್ತು ಬೇರೆ ಬೇರೆ ರೀತಿಯಾದ ಸಾಂಸ್ಕೃತಿಕ ಚಟುವಟಿಕೆಗಳು ಜನರಿಗೆ ಒಂದು ಆಕರ್ಷಣೆ, ಅವ್ರಿಗೂ ಟು ಸ್ಪೆಂಡ್ ದಿ ಈವ್ನಿಂಗ್, ಇಷ್ಟು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಎಲ್ಲ ರಾಜ್ಯಾದ್ಯಂತ ಬರ್ತಾಯಿದ್ದಾರೆ ಜನ, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ಎಲ್ಲ ಅದೆಲ್ಲ ಬಿಟ್ಟು ರಾಜ್ಯಾದ್ಯಂತ ಎಲ್ಲ ರೀತಿಯಾದ ವರ್ಗದ ಜನರು ಬರ್ತಾಯಿದ್ದಾರೆ. ಹೌದು ಹೌದು, ಎಲ್ಲ ಬಾವುಟಗಳು ಹಿಡ್ಕೊಂಡು ಮತ್ತು ಅವ್ರವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಏನಾದ್ರು ನೀವು ವಿನೂತನ ಏನಾದ್ರು ಮಾಡ್ತೀರಾ, ಸಮಥಿಂಗ್ ಇನೋವೇಟಿವ್ ಆಗಿ ನೀವು ಮಾಡ್ತೀರ ಅಂದರೆ ನೀವು ಮಾಡ್ಕೊಂಡು ಬನ್ನಿ, ತೊಗೊಂಬನ್ನಿ ಅಂತೇಳಿ ಅವ್ರಿಗೂ ಆಪ್ಷನ್ ಬಿಟ್ಟಿದ್ದೀವಿ. ಅದಲ್ಲದೆ ನಾವು ಎಲ್ಲ ಬೆಂಗಳೂರಿಂದ ಎಲ್ಲ ಎಲ್ಲ ಅಸೆಂಬ್ಲಿಯಿಂದನೂ ಎಲ್ಲೆಲ್ಲಿ MLAಗಳಿದ್ದಾರೆ ಎಲ್ಲೆಲ್ಲಿಲ್ಲ ಅವರೆಲ್ಲರನ್ನು ಸಂಘಟನೆ ಮಾಡಿ ಎಲ್ಲ ನಮ್ಮ ವರ್ಕರ್ಸ್ ಯಾರಿದ್ದಾರೆ ಅವ್ರ ಮನೆಯವರು ಅಥವಾ ನಮ್ಮ ಲೀಡರ್ಗಳು ಅವ್ರ ಮನೆಯವರು ಅವ್ರ ಸ್ನೇಹಿತರು ಎಲ್ಲರೂ ಸೇರಿಸಿ ಒಂದು ಭಾಳ ಅದ್ಧೂರಿಯಾಗಿ ಕರ್ನಾಟಕದಲ್ಲಿ ಹಿಂದೆ ನಡೆದಿಲ್ಲದೆ ಇರೋವಂಥ ಒಂದು ಇವೆಂಟು ಇದಾಗ್ತದೆ. ಬಹುಶಃ ಭಾರತ ರಾಷ್ಟ್ರದಲ್ಲೇ ಇದೊಂದು ಮಾದರಿಯಾದಂಥ ಒಂದು ಇವೆಂಟ್ ಆಗುತ್ತೆ. 2 ಗಂಟೆಗೆ ಅಲ್ಲಿಂದ ಶುರು ಮಾಡಬೇಕು ಅಂತ ಹೇಳ್ಕೊಂಡು ಮಧ್ಯಾಹ್ನ ಅಂದ್ಕೊಂಡಿದ್ದೀವಿ. ಬಹುತೇಕ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದು 5-5.5 ಕಿಲೋಮೀಟರ್ ಆಗ್ತದೆ, ಸೊ ಇಟ್ ಮೇ ಟೇಕ್ ಅರೌಂಡ್ 4 ಅವರ್ಸ್. ನಿಧಾನಕ್ಕೆ ಯಾವ ರೀತಿ ಮೇಕೆದಾಟು ಪಾದಯಾತ್ರೆ ಮಾಡಬೇಕಾದ್ರೆ ಯಾವ ರೀತಿ ದರಿ ಉದ್ದಕ್ಕೂ ನೀರು ತಿಂಡಿ ವ್ಯವಸ್ಥೆ ಎಲ್ಲ ಇತ್ತು ಅದೇ ಥರ ಅಷ್ಟು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೂ ಬರೋರು ನಡ್ಕೊಂಡು ಬರೋರಿಗೆ ಅವ್ರಿಗೆ ಅನುಕೂಲ ಆಗಲಿಕ್ಕೆ ನೀರು ಕುಡಿಯೋದಕ್ಕಿರ್ಬೋದು ಅಥವಾ ತಿನ್ನೋ ಸ್ವಲ್ಪ ಹಸಿವಾದವರಿಗೆ ತಿಂಡಿ ತಿನ್ನಲಿಕ್ಕಿರ್ಬೋದು, ಎಲ್ಲ ರೀತಿಯಾದ ವ್ಯವಸ್ಥೆಗಳು ಇದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ನಮ್ಮ ವೈದ್ಯಕೀಯ ಘಟಕದಿಂದ 4 ಆ್ಯಂಬ್ಯುಲೆನ್ಸ್ನ 2 ಮುಂದಕ್ಕೆ 2 ಹಿಂದಕ್ಕೆ, ಸೊ ಇದು ಪಾಸ್ ಆಗ್ತಾ ಇದ್ದಂಗೆ ಮುಂದಕ್ಕೆ, ಮತ್ತು ಅಲ್ಲಿ ಡಾಕ್ಟರ್ಸು ಬೇಸಿಕ್ ಮೆಡಿಸಿನ್ಸು ಎಲ್ಲ ರೀತಿಯಾದ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ. ಯಾವುದೇ ರೀತಿಯಾದ ಸಮಸ್ಯೆ ಯಾರಿಗೂ ಆಗಬಾರ್ದು ಅಂಥೇಳಿ ವಿ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ರೆಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.